ಅದನ್ನ ಹೆಚ್ಚುವರಿ ದೃಷ್ಟಿಕೋನ ಅಂತ ಕರೀತಾರೆ. ಎರಡನೇ ಏನಿದೆ ಸಿಕ್ಕೋ 8ರಷ್ಟು ಸಿಕ್ಕೋ ಆ 8ರಷ್ಟು ದೃಷ್ಟಿಕೋನವನ್ನ ನಾವೇನಂತ ಕರೀತೀವಿ ಅಂದ್ರೆ ಸೀಮಾಂತ ದೃಷ್ಟಿಕೋನ ಅಂತ ಕರೀತೀವಿ. ಅವ ಎರಡು ಸೇರಿಸಿದ್ರೆ ಏನಾಗುತ್ತೆ ಒಟ್ಟು ದೃಷ್ಟಿಕೋನ ಆಗುತ್ತೆ. ಅಂದ್ರೆ ಸೀಮಾಂತ ಅಂದ್ರೆ ಏನು ಹೆಚ್ಚುವರಿ ಘಟಕದಿಂದ ಸಿಗುವಂತ ದೃಷ್ಟಿಕೋನವನ್ನ ಸೀಮಾಂತ ದೃಷ್ಟಿಕೋನ ಅಂತ ಕರೀತಾರೆ. ದೆನ್ ಸೆಕೆಂಡ್ ಪಾಯಿಂಟ್ ಅನುಭವದ ಪ್ರಮಾಣ ಹೆಚ್ಚಳವಾದೊಡನೆ ಸೀಮಾಂತ ದೃಷ್ಟಿಕೋನ ಕಡಿಮೆ ಆಗುತ್ತದೆ. ಇಟ್ ಇನ್ಕ್ರೀಸಿಂಗ್ ಕನ್ಸಮ್ಷನ್ ಆಫ್ ದ ಕ್ವಾಂಟಿಟಿ ದ ಮಾರ್ಜಿನಲಿಟಿ ಇಸ್ ಎ ಡಿಕ್ರೀಸಸ್. ನಾವು ಪ್ರತಿಯೊಂದು ವಸ್ತುವನ್ನ ಹೆಚ್ಚುವರಿಯಾಗಿ ಅನುಭವಿಸುವುದಂಗಲ್ಲ ಸೀಮಾಂತ ದೃಷ್ಟಿಕೋನ ಏನಾಗುತ್ತೆ ಕಡಿಮೆ ಆಗ್ತದೆ. ಹೇಗೆ ಅಂತ ಹೇಳಿದ್ರೆ ನೋಡಿ, ಮೊದಲನೇ ಹಣ್ಣಿನಲ್ಲಿ 10ರಷ್ಟು ದೃಷ್ಟಿಕೋನ, ಎರಡನೇ ಹಣ್ಣಿನಲ್ಲಿ 8ರಷ್ಟು ಮತ್ತು ಮೊದಲಿಗಿಂತ ಕಡಿಮೆ ಆಯಿತು, ಮೂರನೇ ಹಣ್ಣಿನಲ್ಲಿ 6ರಷ್ಟು ಎರಡರಿಗಿಂತ ಮತ್ತೆ ಕಡಿಮೆ ಆಯಿತು, ನಾಲ್ಕನೇ ಹಣ್ಣಿನಲ್ಲಿ 4ರಷ್ಟು, ಐದನೇ ಹಣ್ಣಿನಲ್ಲಿ 2ರಷ್ಟು, ಆರನೇ ಹಣ್ಣು 0. ನೋಡ್ರಿ, ಪ್ರತಿಯೊಂದು ಹಣ್ಣನ್ನು ಹೆಚ್ಚುವರಿಯಾಗಿ ಅನುಭವಿಸ್ತಾ ಹೋದಂಗೆಲ್ಲ ಅದರಿಂದ ಸಿಗೋ ದೃಷ್ಟಿಕೋನ ಕಡಿಮೆ ಆಯಿತು. ಮೊದಲು 10 ಇತ್ತು, 8 ಆಯಿತು, 6 ಆಯಿತು, 4, 2, ನಂತರ 0. ಇನ್ನು ಮುಂದುವರೆದ ಇನ್ನೊಂದು ಏನಾದ್ರು ಹಣ್ಣು ತಿನ್ನಕ್ಕೆ ಹೋದ್ರೆ ಬಾಯಾಗಿದ್ದದ್ದು ಹೊಟ್ಟೆಗಿದ್ದೆಲ್ಲ ಹೊರಗುತ್ತೆ. ಯಾಕಂತಂದ್ರೆ ನಮಗೆ ಆಲ್ರೆಡಿ ಫುಲ್ ಆಗಿಬಿಟ್ಟಿರುತ್ತೆ. ಊಟ ಮಾಡುವಾಗ ಎರಡು ರೊಟ್ಟಿ ತಿಂತೀರಿ, ಒಂದಿಷ್ಟು ಅನ್ನ ಉಣ್ತೀರಿ, ಇನ್ನೊಂದು ಸ್ವಲ್ಪ ಉಣ್ಣಂದ್ರೆ ಆಗಲ್ಲ ಸಾಕಂತೀರಿ. ಯಾಕಂತಂದ್ರೆ ನಿಮಗೆ ಯುಟಿಲಿಟಿ ಫುಲ್ ಆಗೋಯ್ತು. ಇನ್ನು ಹೆಚ್ಚುವರಿಯಾಗಿ ನೀವು ಏನಾದ್ರು ತಿನ್ನಕ್ಕೆ ಹೋದ್ರೆ ಅದು ಅನ್ಡೈಜೇಷನ್ ಆಗ್ಬಿಡುತ್ತೆ. ಅನ್ಡೈಜೇಷನ್ ಆಗ್ಬಿಡುತ್ತೆ ಅಂದ್ರೆ ಅನಾರೋಗ್ಯ, ಒಳಗೆ ಉಂಡಿದ್ದಲ್ಲೂ ಹೊರಬರೋ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ, ಸೊ ಅನುಭೋಗದ ಪ್ರಮಾಣ ಹೆಚ್ಚಾದಂಗೆಲ್ಲ ಸಿಗುವ ಸೀಮಾಂತ ದೃಷ್ಟಿಕೋನ ಪ್ರಮಾಣ ನಿರಂತರವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಸೀಮಾಂತ ದೃಷ್ಟಿಕೋನವು 10 ಮಾವಿನ ಹಣ್ಣುಗಳ ಜೊತೆಗೆ 11ನೇ ಮಾವಿನ ಹಣ್ಣಿನಿಂದ ಲಭ್ಯವಾಗುವ ದೃಷ್ಟಿಕೋನವಾಗಿದೆ. 10 ಹಣ್ಣು ತಿಂದಿರ್ತೀನಿ ಅಂದ್ರೆ 10 ಹಣ್ಣಿನ ನಂತರ ಇನ್ನೊಂದು ಹಣ್ಣು ತಿಂತೀವಲ್ಲ, ಆ ಇನ್ನೊಂದು ಹಣ್ಣಿನ ತಿನ್ನುವಾಗ ಸಿಕ್ಕಂತ ದೃಷ್ಟಿಕೋನವನ್ನು ನಾವೇನಂತ ಕರಿತೀವಿ ಸೀಮಾಂತ ದೃಷ್ಟಿಕೋನ ಅಂತ ಕರಿತೀವಿ. ಸೀಮಾಂತ ದೃಷ್ಟಿಕೋನವನ್ನ ಯಾವ ರೀತಿ ಅಂದಾಜು ಮಾಡ್ತಾರೆ, ಹೌ ಟು ಮೆಜರ್ಮೆಂಟ್ ಆಫ್ ದ ಮಾರ್ಜಿನಲ್ ಯುಟಿಲಿಟಿ, ಅದಕ್ಕೆ ಸೂತ್ರ ಇದೆ. ಮಾರ್ಜಿನಲ್ ಯುಟಿಲಿಟಿ ಅಥವಾ ಎಂ ಯು ಎನ್ ಅಂತ ಕರೀತಾರೆ. ಎನ್ ಯೂನಿಟ್ ಆಫ್ ದ ಮಾರ್ಜಿನಲ್ ಯುಟಿಲಿಟಿ ಇಸ್ ಈಕ್ವಲ್ ಟು ಟಿ ಯು ಎನ್. ಟಿ ಯು ಎನ್ ಅಂದ್ರೆ ಏನು, ಟೋಟಲ್ ಯುಟಿಲಿಟಿ ಎನ್ ಯೂನಿಟ್ ಅಂತ. ಎನ್ ಅಂದ್ರೆ ಸರಕಿನ ಘಟಕ, ಮೈನಸ್ ಟೋಟಲ್ ಯುಟಿಲಿಟಿ ಎನ್ ಮೈನಸ್ ಒನ್. ಟೋಟಲ್ ಯುಟಿಲಿಟಿ ಎನ್ ಮೈನಸ್ ಒನ್ ಅಂದ್ರೆ ಎನ್ ಸರಕಿನ ಅದರ ಹಿಂದಿನ ಸಂಖ್ಯೆ ಅಂತ. ಸೊ ಈ ತರದ ಒಂದು ಸೂತ್ರವನ್ನು ಬಳಸಿ ಸೀಮಾಂತ ದೃಷ್ಟಿಕೋನವನ್ನು ಅಳತೆ ಮಾಡ್ತೇವೆ. ಮತ್ತು ಸೀಮಾಂತ ದೃಷ್ಟಿಕೋನ ಪ್ರಾರಂಭದಿಂದಲೂ ಇಳಿಮುಖವಾಗ್ತಾ ಹೋಗುತ್ತೆ. ಸೀಮಾಂತ ದೃಷ್ಟಿಕೋನದ ರೇಖೆ ದ ಕರ್ವ್ ಆಫ್ ದ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಈಸ್ ಡಿಕ್ರೀಸಿಂಗ್ ಗೋಸ್ ಆನ್ ಸ್ಟಾರ್ಟಿಂಗ್ ಟು ಎನ್. ಪ್ರಾರಂಭದಿಂದ ಕೊನೆಯವರೆಗೆ ಏನಾಗುತ್ತೆ, ಸೀಮಾಂತ ರೇಖೆ ಇಳಿಮುಖವಾಗ್ತಾ ಹೋಗ್ತದೆ. ಸೊ ಇವೆರಡು ದೃಷ್ಟಿಕೋನ, ಒಟ್ಟು ದೃಷ್ಟಿಕೋನ ಮತ್ತು ಸೀಮಾಂತ ದೃಷ್ಟಿಕೋನದ ನಡುವಿನ ಭಿನ್ನತೆಗಳು ನಿಮ್ಮ ಎಕ್ಸಾಮಿಗೆ 4 ಮಾರ್ಕ್ಸ್ಗೆ ಇದನ್ನು ಕೇಳ್ಬೋದು. ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ದ ಡಿಸ್ಟಿಂಗ್ವಿಶ್ ಬಿಟ್ವೀನ್ ದ ಟೋಟಲ್ ಯುಟಿಲಿಟಿ ಆ್ಯಂಡ್ ಮಾರ್ಜಿನಲ್ ಯುಟಿಲಿಟಿ, ಒಟ್ಟು ದೃಷ್ಟಿಕೋನ ಸೀಮಾಂತ ದೃಷ್ಟಿಕೋನದ ನಡುವಿನ ವ್ಯತ್ಯಾಸಗಳೇನು ಅಂತ ಕೇಳ್ಬೋದು. ದೆನ್ ಆಫ್ಟರ್ ವರ್ಡ್ಸ್ ವಿಲ್ ಡಿಸ್ಕಸ್ ಅಬೌಟ್ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ಸೀಮಾಂತ ಇಳಿಮುಖ ಸೀಮಾಂತ ದೃಷ್ಟಿಕೋನದ ನಿಯಮ. ಇಲ್ಲಿ ಬಂದಿದೆ ನೋಡಿ, ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ಇಳಿಮುಖ ಸೀಮಾಂತ ದೃಷ್ಟಿಕೋನದ ನಿಯಮ. ಸೊ ಇದು ಟೇಬಲ್ ಸಂಬಂಧಪಟ್ಟ ಡೈಗ್ರಾಮ್ಗಳನ್ನು ಅಲ್ಲಿ ಹಾಕಿದ್ದೀನಿ. ಹಾಗಾದ್ರೆ ಇಳಿಮುಖ ಸೀಮಾಂತ ದೃಷ್ಟಿಕೋನದ ನಿಯಮ ಇದನ್ನ ಯಾಕೆ ನಾವು ಬಳಕೆ ಮಾಡ್ತೀವಿ ಅರ್ಥಶಾಸ್ತ್ರದಲ್ಲಿ ಅಂತ, ವೈ ದಿಸ್ ಲಾ ಇಸ್ ಯೂಸಿಂಗ್ ಇನ್ ಎಕನಾಮಿಕ್ಸ್. ಅನುಭೋಗ್ಯ ವರ್ತನೆಯನ್ನ ಚರ್ಚಿಸುವಾಗ ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮವನ್ನ ನಾವು ಪ್ರಮುಖವಾಗಿ ಬಳಕೆ ಮಾಡ್ಕೊಡ್ತೀವಿ. ವಿ ಆರ್ ಸಿಗ್ನಿಫಿಕೆಂಟ್ಲಿ ಯೂಸಿಂಗ್ ದ ಡಿಸ್ಕಷನ್ ಅಬೌಟ್ ದ ಬಿಹೇವಿಯರ್ ಆಫ್ ಕನ್ಸ್ಯೂಮರ್ಸ್. ನಾವು ಅನುಭೋಗಿ ಅಂದ್ರೆ ಯಾರು, ನಾನು ಒಂದು ವಸ್ತುವನ್ನ ಬಳಕೆ ಮಾಡಿಕೊಳ್ಳುವಾಗ ನಾನೊಬ್ಬ ಗ್ರಾಹಕ ಒಬ್ಬ ಅನುಭೋಗಿ ಆಗ್ತೀನಿ. ನನ್ನ ವರ್ತನೆಯನ್ನ ಚರ್ಚೆ ಮಾಡಬೇಕಾದ್ರೆ ಈ ಒಂದು ನಿಯಮ ಮಹತ್ವಪೂರ್ಣವಾದದ್ದು, ಇದನ್ನು ನಾವು ಬಳಕೆ ಮಾಡ್ಕೋತೀವಿ. ಹಾಗಾದ್ರೆ ಇದನ್ನು ಮೊಟ್ಟ ಮೊದಲ ಬಾರಿಗೆ ಯಾರು ಇದನ್ನು ಪರಿಚಯಿಸಿದ್ರು ಅಂತ, ಹು ಆರ್ ದ ಫಸ್ಟ್ ಪಾಯಿಂಟ್ ಆಫ್ ದ ಯೂಸಿಂಗ್ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ಇಳಿಮುಖ ಸೀಮಾಂತ ದೃಷ್ಟಿಕೋನವನ್ನು ಮೊದಲ ಬಾರಿ ಪರಿಚಯಿಸಿದವರು ಯಾರು, ಆಸ್ಟ್ರೀದ ಆರ್ಥಿಕ ತಜ್ಞರಾಗಿರುವಂತ ಎಚ್ ಎಸ್ ಗೋಸೆನ್ ಅವರು ಇದನ್ನು ಮೊಟ್ಟ ಮೊದಲವಾಗಿ ರೂಪಿಸಿದರು. ಬಟ್ ಇದನ್ನ ಕ್ರಮಬದ್ಧವಾಗಿ ಜನಪ್ರಿಯಗೊಳಿಸಿರುವಂತ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞರು ಯಾರು ಅಂತ ಹೇಳಿದ್ರೆ ಆಲ್ಫ್ರೆಡ್ ಮಾರ್ಷಲ್ ಅವರು.
that it is very popular law by Alfred Marshall. ಇದನ್ನ ಕ್ರಮಬದ್ಧವಾಗಿ ರೂಪಿಸ್ತಾರೆ ಮತ್ತು ಇದನ್ನ ಜನಮನ್ನಣೆ ಪಡೆಯುವಂತೆ ಮಾಡತಕ್ಕಂತದ್ದು ಮಾರ್ಷಲ್ ಅವರು. ಹಾಗಾಗಿ ಇದನ್ನು ಮಾರ್ಷಲ್ ಥಿಯರಿ ಅಂತ ಕರೀತಾರೆ. ಹಾಗಾದ್ರೆ ವಾಟ್ ಇಸ್ ಲಾ ಆಫ್ ಡಿಗ್ನಿಟಿ ಕಾಸ್ ಆಫ್ ಲಿಟಿಲಿಟಿ, ಇಳಿಮುಖ ಸೀಮಂತ ದೃಷ್ಟಿಕೋನದ ನಿಯಮ ಅಂದ್ರೆ ಏನು? ಇತರ ಸ್ಥಿತಿಗತಿಗಳಲ್ಲಿ ಬದಲಾವಣೆಗಳಿಲ್ಲದಿದ್ದಾಗ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದೇ ವಸ್ತುವಿನ ವಿವಿಧ ಘಟಕಗಳನ್ನು ಸಮಯದ ಅಂತರವಿಲ್ಲದೆ ಒಂದಾದ ಮೇಲೊಂದರಂತೆ ಸೇವಿಸುತ್ತಾ ಹೋದಲ್ಲಿ ಆ ವಸ್ತುವಿನ ಹೆಚ್ಚುವರಿ ಘಟಕಗಳಿಂದ ಅನುಭೋಗದಿಂದ ದೊರೆಯುವ ದೃಷ್ಟಿಕೋನವನ್ನು ಏನಂತ ಕರಿತೀವಿ? ಇಳಿಮುಖ ಸೀಮಂತ ದೃಷ್ಟಿಕೋನ ಅಂತ ಕರಿತೀವಿ. ಇದನ್ನ ನಾವು ಇನ್ನೊಂದು ಸಾರಿ ನೀವು ಅರ್ಥ ಮಾಡ್ಕೋಬಹುದು. ಇತರೆ ಸ್ಥಿತಿಗತಿಗಳು ಅಂದ್ರೆ ಯಾವುದು? ವಾಟ್ ಆರ್ ದ ಅದರ್ ಫ್ಯಾಕ್ಟರ್ಸ್ ಇನ್ ಕಾನ್ಸ್ಟಂಟ್ ದ ಕನ್ಸ್ಯೂಮರ್ ಕನ್ಸ್ಯೂಮಿಂಗ್ ಡಿಫ್ರೆಂಟ್ ಯೂನಿಟ್ಸ್ ಆಫ್ ದ commodities continuously, the utility is decreasing goes on every unit of the consuming of the commodities, that is called law of diminishing marginal utility. ನೋಡಿ ಒಬ್ಬ ಅನುಭವ ಇತರೆ ವಸ್ತುಗಳು ಅಂದ್ರೆ ಯಾವುದು? ಇಫ್ ಅದರ್ ಥಿಂಗ್ಸ್ ರಿಮೈನ್ ಕಾನ್ಸ್ಟೆಂಟ್, ಬಹುಶಃ ಒಂದು ವಸ್ತುವಿನ ಬೆಲೆ ಇರಬಹುದು, ಇತರೆ ಸರಕಿನ ಬೆಲೆ ಇರಬಹುದು, ಅನುಭೋಗಿ ಆದಾಯದಲ್ಲಿ ಬದಲಾವಣೆ ಇರಬಹುದು, ಬದಲಿ ಸರಕುಗಳು ಪೂರಕ ಸರಕುಗಳು ಇರಬಹುದು, ಅನುಭೋಗಿಯ ಒಲವು ಇರಬಹುದು. The price of the commodities, related goods of the commodities, and then consumer income, and then consumer preferences. All those, if other factor, other remaining factors. ಇವೆಲ್ಲವೂ ಇತರೆ ವಸ್ತುಗಳು ನೀವು ಸ್ಥಿರವಾಗಿರಬೇಕು ಅಂತ ಹೇಳ್ತಾರೆ. ಇವೆಲ್ಲ ಸ್ಥಿರವಾಗಿದ್ದಾಗ ಅನುಭೋಗಿಯು ವಸ್ತುವಿನ ವಿವಿಧ ಘಟಕ, ಉದಾಹರಣೆ ಮಾವಿನ ಹಣ್ಣು ಒಂದು ವಸ್ತು, ವಿವಿಧ ಘಟಕ ಅಂದ್ರೆ ಒಂದು ಮಾವಿನ ಹಣ್ಣಿಗೆ ಒಂದು ಘಟಕ, ಎರಡು ಮಾವಿನ ಹಣ್ಣಿಗೆ ಎರಡನೇ ಘಟಕ, ಮೂರು ಮಾವಿನ ಹಣ್ಣಿಗೆ ಮೂರನೇ ಘಟಕ. ಅಂದ್ರೆ ಅವನು ಐದು ಮಾವಿನ ಹಣ್ಣು ತಿಂತಾನೆ ಅಂದ್ರೆ ಆ ಐದು ಮಾವಿನ ಹಣ್ಣು ತಿನ್ನುವಾಗ ಯಾವುದೇ ರೀತಿಯಾದ ಸಮಯದ ಅಂತರ ಇರಬಾರದು. ದೇರ್ ಇಸ್ ನೋ ಗ್ಯಾಪ್ ಬಿಟ್ವೀನ್ ಟೂ ಕನ್ಸ್ಯೂಮಿಂಗ್ ಟೂ ಕಾಮೋಡಿಟೀಸ್ ಇನ್ ಟೈಮ್. ಅಂದ್ರೆ ಒಂದು ಹಣ್ಣು ತಿಂದಾಗ ಅದು ಮೂರು ಕೂಡಲೇ ಎರಡನೇ ಹಣ್ಣು ತಿನ್ಬೇಕು, ಎರಡನೇ ಹಣ್ಣು ತಿಂದಾಗ ಅದು ಮೂರು ಕೂಡಲೇ ಮೂರನೇ ಹಣ್ಣು ತಿನ್ಬೇಕು. ಒಂದು ಹಣ್ಣು ಮುಂಜಾನೆ ತಿಂದು ಎರಡನೇ ಹಣ್ಣು ಮಧ್ಯಾಹ್ನ ತಿಂದು ಮೂರನೇ ಹಣ್ಣು ಸಾಯಂಕಾಲ ತಿನ್ನಂಗಿಲ್ಲ. ಆ ತಿನ್ನೋದ್ರಿಂದ ಆ ಸರಕಿನಲ್ಲಿರುವ ದೃಷ್ಟಿಕೋನದ ವ್ಯತ್ಯಾಸಗಳು ಗೊತ್ತಾಗಲ್ಲ, ನಿರಂತರವಾಗಿ ಅನುಭವಿಸ್ತವರು. ಕಂಟಿನ್ಯೂಸ್ಲಿ ಕನ್ಸ್ಯೂಮಿಂಗ್ ದ ಡಿಫ್ರೆಂಟ್ ಯೂನಿಟ್ ಆಫ್ ದ ಕಾಮೋಡಿಟೀಸ್, ದ ಡಿಕ್ರೀಸಿಂಗ್ ಗೋಸ್ ಆನ್ ದ ಯುಟಿಲಿಟಿ ಆಫ್ ದ ಕಾಮೋಡಿಟೀಸ್ ದೆನ್. ಸೊ ಇದನ್ನು ನಾವು ಮಾರ್ಷಲ್ ಅವರು ಇಳಿಮುಖ ಸೀಮಂತ ದೃಷ್ಟಿಕೋನದ ನಿಯಮವನ್ನು ಒಂದು ಉದಾಹರಣೆ ಮೂಲಕ, ಈಗ ನಾನು ಏನು ಹೇಳಿದ್ನಲ್ಲ ಅದನ್ನೇ ಉದಾಹರಣೆ ಮೂಲಕ ಹೇಳಿದ್ದಾರೆ. ಇದನ್ನು ನಾವು ಈ ಕೋಷ್ಟಕ ಮತ್ತು ರೇಖಾಚಿತ್ರ ಮೂಲಕ ಸಾಧನಪಡಿಸಬಹುದು. ಇಟ್ ಇಸ್ ಎಕ್ಸ್ಪ್ಲೈನ್ ಥ್ರೂ ದ ಟೇಬಲ್ ಅಂಡ್ ಡೈಗ್ರಾಮ್. ಸೊ ಲುಕ್ ಎಟ್ ದಿಸ್, ಇಲ್ಲಿ ನೋಡಿ, ಈ ಬೋರ್ಡ್ ಮೇಲೆ ನೋಡಿ, ಅನುಭೋಗಿಸಿದ ಕಿತ್ತಳೆ ಹಣ್ಣುಗಳ ಸಂಖ್ಯೆ, ದ ನಂಬರ್ ಆಫ್ ಆರೇಂಜಸ್ ದ ಕನ್ಸ್ಯೂಮಿಂಗ್ ಕಾಮೋಡಿಟೀಸ್, ಅನುಭೋಗಿಸಿದ ಕಿತ್ತಳೆ ಹಣ್ಣುಗಳ ಸಂಖ್ಯೆ, ನಂಬರ್ ಆಫ್ ಆರೇಂಜಸ್ ಇಸ್ 1 to 6. ಇಲ್ಲಿ ಒಂದರಿಂದ ಆರು ಕಿತ್ತಳೆ ಹಣ್ಣುಗಳಿದ್ದಾವೆ. ದೆನ್ ನೆಕ್ಸ್ಟ್ ಒಟ್ಟು ದೃಷ್ಟಿಕೋನ ಟೋಟಲ್ ಯುಟಿಲಿಟಿ, ಅಂಡ್ ದೆನ್ ಸೀಮಾಂತ ದೃಷ್ಟಿಕೋನ ಮಾರ್ಜಿನಲ್ ಯುಟಿಲಿಟಿ. ಇಲ್ಲಿ ನೋಡಿ, ಒಂದು ಹಣ್ಣು ಸೇವಿಸಿದಾಗ ಅನುಭೋಗಿಗೆ 12 ದೃಷ್ಟಿಕೋನ ಸಿಗ್ತದೆ, ನಮಗೆ 12 ಯೂನಿಟ್ ಅಷ್ಟು ದೃಷ್ಟಿಕೋನ ಸಿಗುತ್ತೆ. ಇದು ಪ್ರಾರಂಭದ ಹಣ್ಣು, ಹಾಗಾಗಿ ಸೀಮಾಂತ ದೃಷ್ಟಿಕೋನನು 12 ಇರುತ್ತೆ. ಯಾವಾಗ ಒಬ್ಬ ಅನುಭೋಗಿ ಎರಡನೇ ಹಣ್ಣನ್ನು ಅನುಭೋಗಿಸ್ತಾನೆ ಅಂತ ಸೇವಿಸ್ತಾನೆ, ದ ಕನ್ಸ್ಯೂಮರ್ ಕನ್ಸ್ಯೂಮಿಂಗ್ ಸೆಕೆಂಡ್ ಯೂನಿಟ್ ಆಫ್ ದ ಆರೆಂಜ್ ವಿಲ್ ಗೆಟ್ ಟೋಟಲ್ ಯುಟಿಲಿಟಿ 18 units. ದ ಆಟೋಮೆಟಿಕ್ಲಿ ಡಿಕ್ರೀಸಿಂಗ್ ಗೋಸ್ ಆನ್ ಮಾರ್ಜಿನಲ್ ಯುಟಿಲಿಟಿ ಇಸ್ 6. ನೋಡಿ, ಎರಡನೇ ಹಣ್ಣು ಸೇವಿಸಿದಾಗ ಒಟ್ಟು ದೃಷ್ಟಿಕೋನ 18 ಹೆಚ್ಚಾಗ್ತದೆ, ಆವಾಗ ಸೀಮಾಂತ ದೃಷ್ಟಿಕೋನ 12 to 6 ಇಳಿತದೆ. ಇದು 6 ಹೆಂಗೆ ಬಂತು? 18 - 12. 18 - 12 ಅಂದ್ರೆ ಎಡಿಷನಲ್ ಯೂನಿಟ್ ಆಫ್ ದ ಯುಟಿಲಿಟಿ ಇಸ್ 6. ಎಡಿಷನಲ್ ಯೂನಿಟ್ ಮೀನ್ಸ್ ವಾಟ್? ದ ಎಡಿಷನಲ್ ಯೂನಿಟ್ ದ 2 ಇಸ್ ಎಡಿಷನಲ್ ಯೂನಿಟ್ ಆಫ್ ದ 1. ಎರಡು ಇದೆಯಲ್ಲ, ಇದು ಒಂದು ಘಟಕದ ನಂತರವಾಗಿ ಬಳಕೆ ಮಾಡಿದ್ದು, ನಂತರವಾಗಿ ಅನುಭೋಗಿಸಿದ್ದು, ಅದಕ್ಕೆ ಇದನ್ನ ಹೆಚ್ಚುವರಿ ಘಟಕ ಅಂತ ಕರೀತಾರೆ. ಆ ಹೆಚ್ಚುವರಿ ಘಟಕವನ್ನು ಅನುಭೋಗಿಸಿದಾಗ ನಮಗೆ ಸಿಕ್ಕಿರುವಂತ ದೃಷ್ಟಿಕೋನ ಎಷ್ಟು? ಇಲ್ಲಿ 6. ಅನುಭೋಗಿಯು ಮೂರನೇ ಘಟಕವನ್ನು ಅನುಭೋಗಿಸಿದಾಗ
ಅವನಿಗೆ ಸಿಕ್ಕಿರುವಂತ ಒಟ್ಟು ದುಷ್ಟಗುಣ ಎಷ್ಟು 22 ಅಂದ್ರೆ ಟೋಟಲ್ ಯುಟಿಲಿಟಿ ವಿಲ್ ಗೆಟ್ 22 ಯೂನಿಟ್ಸ್ ಆಫ್ ದ ಕನ್ಸ್ಯೂಮಿಂಗ್ ಥರ್ಡ್ ಯೂನಿಟ್ ಆಫ್ ದ ಆರೆಂಜ್ ಅಂಡ್ ದ ಮಾರ್ಜಿನಲ್ ಯುಟಿಲಿಟಿ ಇಸ್ ಓನ್ಲಿ 4 ದ 4 ವಿಲ್ ಗೆಟ್ 22 ಮೈನಸ್ 18 ಸೊ ದಿಸ್ ಇಸ್ ಅಡಿಷನಲ್ ಯೂನಿಟ್ ಆಫ್ ದ ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ಹೆಚ್ಚುವರಿ ಘಟಕವನ್ನು ಅನುಭವಿಸಿದಾಗ ಸಿಕ್ಕಂತ ದೃಷ್ಟಿಕೋನ ದೆನ್ ಆಫ್ಟರ್ವರ್ಡ್ಸ್ The consumer consuming fourth unit of the orange will get total utility 24. The marginal utility is 2. So इले इप्पत नाम का रस्तू वट्टू दुष्कुण सिखतो. आमले अक्षीमा तो दुष्कुण ऐस्टाई तो यार डाइ. अंदरे इले इप्पत नाम का रे इप्पत तेरे कर गए इले यार बोली. Then next the consumer consuming fifth unit of the orange, the will get the total utility is same 24. The 24 minus 24 0. The marginal utility is 0 because the consumer is enough. The maximum satisfaction level. इल्ली वो बानो भोग यंत्र मार पड़ता ने वरिष्ठ तृतीया ना वन बिटर तने इधर मेल आउं याव दे रीतिया वस्तु गलन ना अनुभोग सक साधे इल्ला इधो अत्यंत गरिष्ठ मट्टे पन बिटर ना कुती बन बिटर तो उनको बोलते इधर किंतु ऐसी ये ना अच्छी दिया ना ऊपर सीधे दे In case the consumer consuming 6 unit of the orange ಆರನೇ ಘಟಕವನ್ನು ಅವನು ಅನುಭವಿಸಿದ್ರೆ ಅವನಿಗೆ ಸಿಗುವಂತ ಒಟ್ಟು ದುಷ್ಟಿಗುಣ 22 ರಷ್ಟಾಗುತ್ತೆ ದ ಸಿಕ್ಸ್ ಯೂನಿಟ್ ಆಫ್ ದ ಕನ್ಸ್ಯೂಮಿಂಗ್ ಆರೆಂಜ್ ದ ಕನ್ಸ್ಯೂಮರ್ ವಿಲ್ ಗೆಟ್ ದ ಟೋಟಲ್ ಯುಟಿಲಿಟಿ ಇಸ್ 22 ಬಿಕಾಸ್ ದ 2% ಆಫ್ ದ ಯುಟಿಲಿಟಿ ಇಸ್ ಡಿಕ್ರೀಸ್ ದ ಅಲ್ಟಿಮೇಟ್ಲಿ ದ ಮಾರ್ಜಿನಲ್ ಯುಟಿಲಿಟಿ ಇಸ್ ಮೈನಸ್ 2 ಅಂದ್ರೆ ಇದು ಏನು ಮೈನಸ್ 2 ವಾಟ್ ಇಂಡಿಕೇಟ್ ಮೈನಸ್ 2 ಲಾಸ್ ಆಫ್ ದ ಯುಟಿಲಿಟಿ ಆಫ್ ದ ಕನ್ಸ್ಯೂಮರ್ ಒಬ್ಬ ಅನುಭೋಗಿಗೆ ಆ ವಸ್ತುವನ್ನು ಅನುಭವಿಸಿದಾಗ ಅದರಿಂದ ದುಷ್ಟಿಗುಣದ ನಷ್ಟ ಆಗಿದೆ ನಷ್ಟ ಆಗಿದೆ ಅಂದ್ರೆ ಏನು ಅದನ್ನು ತಿಂದಾಗ ಅದರಿಂದ ಅನುಕೂಲ ಆಗೋದಕ್ಕಿಂತನೂ ಅನನುಕೂಲ ಜಾಸ್ತಿ ಹೋಯ್ತು ಅಂತ ಅತಿಯಾಗಿ ಕೃತಿ ಮಟ್ಟ ತಿಂದ್ಮೇಲೆ ಇನ್ನೊಂದು ತಿಂದ್ಮೇಲೆ ಏನಾಗುತ್ತೆ ಒಳಗಿದ್ದುದನ್ನು ಹೊರಗೆ ಬರುತ್ತೆ ಯಾಕಂದ್ರೆ ತಿಂದಿನ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಸೊ ಇದನ್ನು ನಾವು ಹೇಳಿದ ಶ್ರೀಮಂತ ದುಷ್ಟಿಗುಣದ ನಿಯಮ ಅಂತ ಕರೀತೀವಿ ಇದು ಪೋಷಕ ಇದ್ದು ಇದನ್ನೇ ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ ರೇಖಾಚಿತ್ರದ ಮೂಲಕ ತೋರಿಸಬಹುದು The law of diminishing marginal utility referring to the diagram. So, OY axis the measured on utility, total utility and marginal utility. OX measured on number of oranges. Andre OX akshadalli navu enannu gurutisthivi ante idre kittale hannugalannu gurutisthivi. So, illi number of oranges ide 1 2 3 4 5 6. Okay. So, number of oranges 1 2 3 4 5 6. Illi iddidanna OX ಅಕ್ಷದಲ್ಲಿ ಬರೆಯಬೇಕು ಅಂಡ್ ಸೇಮ್ ದ ಟೋಟಲ್ ಯುಟಿಲಿಟಿ ದ ಯೂನಿಟ್ ಮಾರ್ಜಿನಲ್ ಯುಟಿಲಿಟಿ ಯೂನಿಟ್ ಏನಿದೆಲ್ಲ OY ಅಕ್ಷದಲ್ಲಿ ಬರೆಯಬೇಕು ಅಂದ್ರೆ ಈಗ ಬರೆದಿದ್ದೀನಿ ಆ ಸ್ಕೇಲ್ ತಗೋಬೇಕು ಮತ್ತೆ ನಾನೇನ್ ತಗೊಂಡಿದ್ದೀನಿ ಸ್ಕೇಲ್ ಅಂತಂದ್ರೆ ಫಸ್ಟ್ 4 8 12 6 20 24 28 ವರೆಗೆ ತಗೊಂಡಿದ್ದೀನಿ ನಾನು ಫಸ್ಟ್ ನಾನು ಯಾವುದನ್ನ ಹಾಕಬೇಕು ಅಂತ ಹೇಳಿದ್ರೆ ಒಟ್ಟು ದುಷ್ಟಗುಣದ ರೇಖೆಯನ್ನು ಹಾಕೋಣ ಉಡ್ರಾದ ಆ ಟೋಟಲ್ ಯುಟಿಲಿಟಿ ಕ 1 ಯೂನಿಟ್ ಆಫ್ ದ ಆರೆಂಜ್ will get total utility is 12 unit so 1 unit of the orange the same line illodi 1 unit antandre illi 12 ide sari heli class enide illi illa innond sub gear maadu andu 20 nimisha ಇಲ್ಲೋಡಿ ಇಲ್ಲಿ ಕಿತ್ತಳೆ ಹಣ್ಣಿದೆ ಇಲ್ಲಿ ದುಷ್ಟಗುಣದ ಪ್ರಮಾಣ ಕೊಟ್ಟಿದೆ ಇಲ್ಲಿ ಒಂದು ಕಿತ್ತಳೆ ಹಣ್ಣಿಗೆ ಒಟ್ಟು ಸಿಕ್ಕಿರುವಂತ ದುಷ್ಟಗುಣದ ಪ್ರಮಾಣ ಎಷ್ಟು ಅಂತಂದ್ರೆ 12 ಯೂನಿಟ್ ಅಷ್ಟು ದೆನ್ ನೆಕ್ಸ್ಟ್ ಎರಡು
ಕಿತ್ತಳೆ ಒಟ್ಟು ದುಷ್ಗುಣ ಎಷ್ಟು 18 ಆಗಿದೆ ಎರಡು ಕಿತ್ತಳೆ ಹಣ್ಣು ಇಲ್ಲಿ 18 18 ಬರಬೇಕು ಇಲ್ಲಿ ಸ್ಮೈಲ್ ಏನು ದೆನ್ ಮೂರು ಕಿತ್ತಳೆ ಹಣ್ಣು ಒಟ್ಟು ಸಿಕ್ಕಿರುವಂತ ದುಷ್ಗುಣ ಎಷ್ಟು 22 22 ನಾಲ್ಕು ಅನುಭೋಗಿಸಿದ ಕಿತ್ತಳೆ ಹಣ್ಣುಗಳ ಸಂಖ್ಯೆ 24 24 ಇದೆ ಇದು ಸ್ಟ್ರೈಟ್ ಲೈನ್ 23 ದೆನ್ ನೆಕ್ಸ್ಟ್ ಐದನೇ ಕಿತ್ತಳೆ ಹಣ್ಣು ಅವನಿಗೆ ಸಿಕ್ಕಿರುವಂತ ಒಟ್ಟು ದುಷ್ಗುಣ 24 ಅಗೇನ್ ಸೊ ಇದು ಸ್ಟ್ರೈಟ್ ಲೈನ್ 24 ಸೊ ದಿಸ್ ಇಸ್ 5 ದೆನ್ ನೆಕ್ಸ್ಟ್ ಆರನೇ ಹಣ್ಣನ್ನು ಸೇವಿಸಿದಾಗ ಸಿಕ್ಕಿರುವ ದುಷ್ಗುಣ ಎಷ್ಟು 22 ಸೊ 22 ಅಂದ್ರೆ ಮತ್ತೆ ಇದು ಸ್ಟ್ರೈಟ್ ಲೈನ್ ಇದು ಸ್ಟ್ರೈಟ್ ಲೈನ್ ಆಗುತ್ತೆ ಇದು 22 ಇದು ಟೋಟಲ್ ಯುಟಿಲಿಟಿ ಕರ್ವ್ ಅಂದ್ರೆ ಇದನ್ನ ನಾವು ಒಟ್ಟು ದುಷ್ಗುಣದ ರೇಖೆ ಅಂತ ಕರೀತೀವಿ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಓಕೆ ದೆನ್ ಸೀಮಂತ ದುಷ್ಟಗುಣದ ರೀತಿ ನೋಡಿದ್ರೆ ಒಂದು ಕಿತ್ತಳೆಯನ್ನು ಅನುಭವಿಸಿದಾಗ ಅವನಿಗೆ ಸಿಕ್ಕಿರುವಂತ ಸೀಮಂತ ದುಷ್ಟಗುಣ ಎಷ್ಟು 12 ಇದೆ ಇಲ್ಲಿ ಒಂದಿದೆ ಇಲ್ಲಿ ಆಸ್ ವಿ ಸೇಮ್ 12 ಎರಡು ಕಿತ್ತಳೆಯನ್ನು ಅನುಭವಿಸಿದಾಗ ಅವನಿಗೆ ಸಿಕ್ಕಿರುವಂತ ಸೀಮಂತ ದುಷ್ಟಗುಣ 6 ಇಲ್ಲಿ 8 ಇದೆ ಇಲ್ಲಿ ಕೆಳಗಡೆ 6 ನಾವು ಬರೀಬಹುದು ಆದ್ರಿಂದ ಡೈರೆಕ್ಟ್ ಇಲ್ಲಿಂದ ಸೊ 2 ದೆನ್ ಮೂರನೇ ಕಿತ್ತಳೆಯನ್ನು ಅನುಭವಿಸಿದಾಗ ಅವನಿಗೆ ಸಿಕ್ಕಿರುವಂತ ಸೀಮಂತ ದುಷ್ಟಗುಣ 4 The consumer consuming third element of the commodity is orange will get marginal utility is 4 the 4 is a 4 so this is 4 okay and then consumer consuming the fine unit of the orange will get the will get the marginal utility 0 sorry 2 Then fine unit of the consuming consumer, they will get the marginal utility 0. So this is 5. So this is 0. ಇಲ್ಲಿ ಬರ್ತದೆ. ಆರನೇ ಘಟಕದಷ್ಟು ಅನುಭವಿಸಿದಾಗ ಅವನಿಗೆ ಸಿಕ್ಕಿರುವಂತ ದುಷ್ಗುಣ ಮೈನಸ್ 2. ಮೈನಸ್ 2 ಅಂತಂದ್ರೆ 6 ಅಂದ್ರೆ ಕೆಳಗೆ ಬರ್ತದೆ. So this is minus. ಹಾಗಾದ್ರೆ ಈ ರೇಖೆ ಏನು ಬರ್ತದೆ ಈ ರೀತಿಯಾಗಿ. So this is marginal utility curve. ಅಂದ್ರೆ ಇಲ್ಲಿ ಅನುಭವಿಗೆ ಯಾವಾಗ ಗರಿಷ್ಠ ತೃಪ್ತಿ ಅನ್ನುವಂತ ಅಂತಂದ್ರೆ ಐದು ಘಟಕದಷ್ಟು ಅನುಭವಿಸಿದಾಗ ಮ್ಯಾಕ್ಸಿಮಮ್ ಯುಟಿಲಿಟಿ ಎಂಯು ಮ್ಯಾಕ್ಸಿಮಮ್ ಯುಟಿಲಿಟಿ ಓಕೆ ಸೊ ಇದು ಇಳಿಮುಖ ಸೀಮಾಂತ ದೃಷ್ಟಿಕೋನದ ನಿಯಮ ಇದು ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಬಹಳಷ್ಟು ಅನುಕೂಲಕರವಾದಂಥದ್ದು ಇದನ್ನು ಸರಿಯಾಗಿ ತಿಳ್ಕೊಬೇಕು ಮತ್ತು ಒಬ್ಬ ಅನುಭವಿ ತನ್ನ ವರ್ತನೆಯನ್ನು ಯಾವ ರೀತಿ ಬದಲಾಯಿಸ್ತಾನೆ ಅಂತಂದ್ರೆ ಸರಕಿನ ಬೆಲೆಯಲ್ಲಿ ವ್ಯತ್ಯಾಸ ಆದಾಗ ಸರಕುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಂಡುಕೊಳ್ತಾನೆ ಸರಕಿನ ಬೆಲೆ ಕಡಿಮೆ ಆದಾಗ ಹೆಚ್ಚಿನ ಪ್ರಮಾಣದಲ್ಲಿ ಕೊಂಡುಕೊಳ್ತಾನೆ ಸರಕಿನ ಬೆಲೆ ಹೆಚ್ಚಾದಾಗ ಆ ಸರಕುಗಳನ್ನು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕೊಂಡುಕೊಳ್ತಾನೆ ಅದಕ್ಕೆ ಕಾರಣ ಏನಂದ್ರೆ ಆ ಸರಕಿನಿಂದ ಅವನಿಗೆ ಸಿಗುವ ತುಷ್ಟಿಗುಣವನ್ನು ಅವಲಂಬಿಸಿರುತ್ತೆ ದೆನ್ ಆಫ್ಟರ್ವರ್ಡ್ಸ್ ವಿಲ್ ಡಿಸ್ಕಸ್ ಅಬೌಟ್ ಒಂದು ಸರಕಿನ ಸನ್ನಿವೇಶದಲ್ಲಿ ಬೇಡಿಕೆಯ ರೇಖೆಯ ನಿಷ್ಪತ್ತಿ ಅಂತ ಕರಿತೇವೆ ಡೆರಿವೇಷನ್ ಆಫ್ ಡಿಮ್ಯಾಂಡ್ ಕರ್ವ್ ಇನ್ ಕೇಸ್ ಆಫ್ ಅ ಸಿಂಗಲ್ ಕಾಮೋಡಿಟಿ ಅಂದ್ರೆ ಒಂದು ಸರಕಿನ ಬೇಡಿಕೆ ರೇಖೆಯನ್ನ ಪಡಿಬೇಕಾದ್ರೆ ಒಂದು ಸರಕಿನ ಬೇಡಿಕೆ ರೇಖೆಯನ್ನು ಪಡಿಬೇಕಾದ್ರೆ ಸಂಖ್ಯಾ ಸೂಚಕ ವಿಧಾನವನ್ನ ನಾವು ಬಳಕೆ ಮಾಡ್ಕೋಬೇಕಾಗುತ್ತೆ ವಿ ಆರ್ ಯೂಸಿಂಗ್ ಆರ್ಡಿನರಿ ಅಪ್ರೋಚಸ್ ಇನ್ ಮೆಜರ್ಮೆಂಟ್ ಆಫ್ ದ ಡಿಮ್ಯಾಂಡ್ ಫಾರ್ ದ ಕಾಮೋಡಿಟೀಸ್ ಡಿಮ್ಯಾಂಡ್ ಫಾರ್ ದ ಕಾಮೋಡಿಟೀಸ್ ಅಂದ್ರೆ ಸಾಮಾನ್ಯ ಅರ್ಥದಲ್ಲಿ ಬೇಡಿಕೆ ಅಂದ್ರೆ ಏನು ಸೊ ವಾಟ್ ಇಸ್ ದ ಡಿಮ್ಯಾಂಡ್ ಇನ್ ಜನರಲ್ ಪ್ಯಾರಲನ್ಸ್ ವಾಟ್ ಇಸ್ ಡಿಮ್ಯಾಂಡ್ ಡಿಮ್ಯಾಂಡ್ ಇಸ್ ದ ಡಿಸೈರ್ ಆಫ್ ದ ಕಾಮೋಡಿಟೀಸ್ ಅಂದ್ರೆ ಬೇಡಿಕೆ ಅಂದ್ರೆ ಸಾಮಾನ್ಯ ಅರ್ಥದಲ್ಲಿ ಬಯಕೆ ಅಥವಾ ಆಶೆ ಅಂತ ಆಗ್ತದೆ ಆದ್ರೆ ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಅನ್ನೋದಕ್ಕೆ ಅದಕ್ಕೆ ತನ್ನದೇ ಆದಂತ ಪರಿಕಲ್ಪನೆಯನ್ನು ಹೊಂದಿದೆ ಸಾಮಾನ್ಯವಾಗಿ ಇರುವಂತ ಅರ್ಥವನ್ನ ಅರ್ಥಶಾಸ್ತ್ರದ ಪರಿಭಾಷೆಯಲ್ಲಿ ಬಯಕೆಯನ್ನ ಬೇಡಿಕೆ ಅನ್ನೋಕ್ಕೆ ಸಾಧ್ಯನೇ ಇಲ್ಲ ದ ಡಿಸೈರ್ ಇಸ್ ಡಿಫರೆನ್ಸ್ ದ ಡಿಮ್ಯಾಂಡ್ ಇಸ್ ಡಿಫರೆನ್ಸ್ ಬಯಕೆನೇ ಬೇರೆ ಬೇಡಿಕೆನೇ ಬೇರೆ ಸೊ ಹಾಗಾಗಿ ಬೇಡಿಕೆ ಅಂದ್ರೆ ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಮ್ಯಾಂಡ್ ಬೇಡಿಕೆ ಅಂದ್ರೆ ಏನು ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಹಾಗೂ ನಿರ್ದಿಷ್ಟ ಆದಾಯದಲ್ಲಿ
ಕೊಂಡುಕೊಳ್ಳುವ ಸರಕಿನ ಪ್ರಮಾಣವನ್ನು ಬೇಡಿಕೆ ಅಂತ ಕರೀತಾರೆ. ದ ಕನ್ಸ್ಯೂಮರ್ ದ ಪರ್ಚೇಸಿಂಗ್ ದ ಕಾಮೋಡಿಟೀಸ್ ಅದ ಪರ್ಟಿಕ್ಯುಲರ್ ಪ್ರೈಸ್ ಅಂಡ್ ಪರ್ಟಿಕ್ಯುಲರ್ ಟೈಮ್ ಅಂಡ್ ಪರ್ಟಿಕ್ಯುಲರ್ ಕ್ವಾಂಟಿಟಿ ಆಫ್ ದ ಕಾಮೋಡಿಟೀಸ್ ದಟ್ ಈಸ್ ಕಾಲ್ಡ್ ಡಿಮ್ಯಾಂಡ್. ಅಂದ್ರೆ ಬೇಡಿಕೆ ಅಂತ ನಾವು ಪರಿಭಾಷೆಯಲ್ಲಿ ಕರಿಬೇಕಾದ್ರೆ ಆ ಬೇಡಿಕೆ ಅಸ್ತಿತ್ವದಲ್ಲಿ ಇರಬೇಕಾದ್ರೆ ಮೂರು ಅಂಶಗಳನ್ನು ಒಳಗೊಂಡಿರಬೇಕು. ಆ ಮೂರು ಅಂಶಗಳು ಯಾವುದು? ವಾಟ್ ಆರ್ ದ ತ್ರೀ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ದ ಫುಲ್ಫಿಲ್ ದ ಡಿಮ್ಯಾಂಡ್ ಕಾನ್ಸೆಪ್ಟ್. ದ ಫಸ್ಟ್ ಒನ್ ಬೆಲೆ, ದ ಪ್ರೈಸ್ ಆಫ್ ದ ಕಾಮೋಡಿಟಿ, ಸರಕಿನ ಬೆಲೆ. ಯಾವಾಗ ಒಂದು ವಸ್ತುವಿಗೆ ನಿರ್ದಿಷ್ಟವಾದ ಬೆಲೆ ಇರುತ್ತಾ ಅದೊಂದು ಆರ್ಥಿಕ ಸರಕಾಗುತ್ತೆ. ಮತ್ತು ನಿರ್ದಿಷ್ಟವಾದಂತ ಅವಧಿ, ದ ಪರ್ಟಿಕ್ಯುಲರ್ ಟೈಮ್, ಆ ಪರ್ಟಿಕ್ಯುಲರ್ ಪೀರಿಯಡ್, ಒಂದು ನಿರ್ದಿಷ್ಟವಾದ ಅವಧಿಯನ್ನು ಹೊಂದಿರಬೇಕು. ಮತ್ತು ಅದಾದ್ಮೇಲೆ ನಿರ್ದಿಷ್ಟವಾದ ಪ್ರಮಾಣ, ಪರ್ಟಿಕ್ಯುಲರ್ ಕ್ವಾಂಟಿಟಿ. ನಿರ್ದಿಷ್ಟ ಬೆಲೆ, ನಿರ್ದಿಷ್ಟ ಅವಧಿ, ನಿರ್ದಿಷ್ಟ ಪ್ರಮಾಣದ ಅಂಶಗಳನ್ನ ಒಳಗೊಂಡಾಗ ಅದು ಒಂದು ಬೇಡಿಕೆ ಅನ್ನುವಂಥದ್ದು ಅಸ್ತಿತ್ವಕ್ಕೆ ಬರ್ತದೆ. ಇದಲ್ಲದೆ ಇನ್ನೂ ಹಲವಾರು ಅಂಶಗಳನ್ನ ಬೇಡಿಕೆ ಅನ್ನುವಂಥ ಪರಿಕಲ್ಪನೆ ಅವಲಂಬಿಸಿದೆ. ದ ಡಿಮ್ಯಾಂಡ್ ಕಾನ್ಸೆಪ್ಟ್ ಈಸ್ ಡಿಪೆಂಡ್ ಆನ್ ಅದರ್ ಸೋ ಮೆನಿ ಫ್ಯಾಕ್ಟರ್ಸ್ ಲೈಕ್ ದ ಪ್ರೈಸ್ ಆಫ್ ದ ಅದರ್ ಕಾಮೋಡಿಟೀಸ್, ಅಂದ್ರೆ ಇತರೆ ವಸ್ತುಗಳ ಬೆಲೆಯ ಪ್ರಮಾಣ. ದ ಪ್ರೈಸ್ ಆಫ್ ದ ಅದರ್ ಫ್ಯಾಕ್ಟರ್ಸ್ ಅದರ್ ಕಾಮೋಡಿಟೀಸ್ ಮೀನ್ಸ್ ವಾಟ್, ಇತರೆ ವಸ್ತುವಿನ ಬೆಲೆ ಅಂತಂದ್ರೆ ಉದಾಹರಣೆಗೆ ಪೂರಕ ವಸ್ತು ಮತ್ತು ಬದಲಿ ವಸ್ತುಗಳು ಅಂತ ಬರ್ತಾರೆ. ಸಬ್ಸ್ಟಿಟ್ಯೂಟ್ ಕಾಮೋಡಿಟೀಸ್ ಅಂಡ್ ಕಾಂಪ್ಲಿಮೆಂಟರಿ ಕಾಮೋಡಿಟೀಸ್. ಸಬ್ಸ್ಟಿಟ್ಯೂಟ್ ಲೈಕ್ ಟೀ ಅಂಡ್ ಕಾಫಿ, ಕಾಂಪ್ಲಿಮೆಂಟರಿ ಲೈಕ್ ಸೆಲ್ ಫೋನ್ ಅಂಡ್ ಸಿಮ್ ಕಾರ್ಡ್, ಡೀಸೆಲ್ ಅಂಡ್ ವೆಹಿಕಲ್ಸ್. ನೋಡಿ, ಪೂರಕ ವಸ್ತುಗಳು ಮತ್ತು ಬದಲಿ ವಸ್ತುಗಳು ಒಂದಕ್ಕೊಂದು ಸಂಬಂಧವನ್ನು ಹೊಂದಿದೆ. ಕೆಲವೊಂದು ಪೂರಕ ಸಂಬಂಧ ಇದ್ರೆ ಕೆಲವೊಂದು ವಿರುದ್ಧವಾದ ಸಂಬಂಧ ಇದೆ. ಹಾಗಾಗಿ ಇತರೆ ಸರಕಿನ ಬೆಲೆಯು ಕೂಡ ಬೇಡಿಕೆಯನ್ನು ನಿರ್ಧರಿಸುವಂತ ಪ್ರಮುಖವಾದಂತಹ ಅಂಶವಾಗಿದೆ. ಮತ್ತು ದೆನ್ ಸೆಕೆಂಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಈಸ್ ದ ಕನ್ಸ್ಯೂಮರ್ ಇನ್ಕಮ್, ಅನುಭೋಗಿ ಆದಾಯ. ಬೇಡಿಕೆಯನ್ನ ನಿರ್ಧರಿಸುವಂತ ಅಂಶಗಳಲ್ಲಿ ಅದು ಕೂಡ ಬರುತ್ತೆ, ಅನುಭೋಗಿ ಆದಾಯ. ಅಂದ್ರೆ ಆದಾಯ ಹೆಚ್ಚಾದಾಗ ಬೇಡಿಕೆ ಹೆಚ್ಚಾಗುತ್ತೆ, ಆದಾಯ ಕಡಿಮೆ ಆದಾಗ ಬೇಡಿಕೆ ಕಡಿಮೆ ಆಗುತ್ತೆ. ಇಟ್ ಇನ್ಕ್ರೀಸಿಂಗ್ ಕನ್ಸ್ಯೂಮರ್ ಇನ್ಕಮ್ ಈಸ್ ಆಲ್ಸೋ ಇನ್ಕ್ರೀಸಿಂಗ್ ದ ಕ್ವಾಂಟಿಟಿ ಆಫ್ ದ ಡಿಮ್ಯಾಂಡ್. ದ ಡಿಕ್ರೀಸಿಂಗ್ ದ ಕನ್ಸ್ಯೂಮರ್ ಇನ್ಕಮ್ ಈಸ್ ಆಲ್ಸೋ ಡಿಕ್ರೀಸಿಂಗ್ ದ ಕನ್ಸ್ಯೂಮರ್ ಡಿಮ್ಯಾಂಡ್ ಆಫ್ ದ ಕಾಮೋಡಿಟಿ. ಅಂಡ್ ದೆನ್ ಅನುಭೋಗಿಗಳ ಆಯ್ಕೆ ಮತ್ತು ಅಭಿರುಚಿ, ದ ಕನ್ಸ್ಯೂಮರ್ ಪ್ರಿಫರೆನ್ಸಸ್ ಆರ್ ಸೆಲೆಕ್ಟೆಡ್ ಆಫ್ ದ ಕಾಮೋಡಿಟೀಸ್. ನೋಡಿ, ಅನುಭೋಗಿ ಅಭಿರುಚಿ ಅಥವಾ ಒಲವು ಯಾವ ವಸ್ತುವಿನ ಪರವಾಗಿದೆ, ದ ಫೇವರ್ ಆಫ್ ದ ಕಾಮೋಡಿಟೀಸ್ ಇಸ್ ಎ ಕನ್ಸ್ಯೂಮರ್ ಬಿಹೇವಿಯರ್, ಇಟ್ ಇನ್ಕ್ರೀಸಿಂಗ್ ದ ಡಿಮ್ಯಾಂಡ್ ಫಾರ್ ದ ಕಾಮೋಡಿಟೀಸ್. ಅನುಭೋಗಿಗೆ ವಸ್ತುವಿನ ಪರವಾಗಿದ್ ಬಿಟ್ರೆ ಆ ವಸ್ತುವಿನ ಬೇಡಿಕೆ ಹೆಚ್ಚಾಗುತ್ತೆ. ಫಾರ್ ಎಕ್ಸಾಂಪಲ್, ರೈನ್ ಸೀಸನ್ ಇನ್ಕ್ರೀಸಿಂಗ್ ದ ಡಿಮ್ಯಾಂಡ್ ಫಾರ್ ದ ಅಂಬ್ರೆಲಾ. ಮಳೆಗಾಲದಲ್ಲಿ ಯಾವ ವಸ್ತುವಿನ ಬೇಡಿಕೆ ಹೆಚ್ಚಾಗುತ್ತೆ ಅಂದ್ರೆ ಕೊಡೆಗೆ ಹೆಚ್ಚಾಗುತ್ತೆ, ಯಾಕಂದ್ರೆ ಮಳೆಗಾಲ, ನಮ್ಮನ್ನು ರಕ್ಷಣೆ ಮಾಡ್ಕೋಬೇಕು, ಕೊಡೆಯನ್ನು ತಗೋಬೇಕು, ಅವನ ಅಭಿರುಚಿ ಅದ ಪರವಾಗಿರುತ್ತದೆ. ಇನ್ ಹಾಟ್ ವೆದರ್ ಆರ್ ಸಮ್ಮರ್ ವೆಕೇಶನ್ ಫೇವರ್ ಆಫ್ ದ ಕನ್ಸ್ಯೂಮರ್ ಡಿಮ್ಯಾಂಡ್ ಇಸ್ ಅ ಕೂಲ್ ಡ್ರಿಂಕ್ಸ್. ಬೇಸಿಗೆ ಕಾಲದಲ್ಲಿ ತಂಪು ಪಾನೀಯಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾನೆ, ಅವಾಗ ಅದ್ರ ಬೇಡಿಕೆ ಹೆಚ್ಚಾಗ್ತದೆ. ಸ್ವೆಟರ್ ಇನ್ ವಿಂಟರ್ ಸೀಸನ್, ಚಳಿಗಾಲದಲ್ಲಿ ಉಣ್ಣೆ ವಸ್ತುಗಳನ್ನು ಬಳಸ್ಕೊತಾನೆ. ಅಂದ್ರೆ ಆ ಋತುಮಾನಕ್ಕೆ ಆ ತಕ್ಕ ಹಾಗೆ ಆ ಅನುಭವಕ್ಕೆ ಅಭಿರುಚಿ ಒಲವು ಬದಲಾಗ್ತಾ ಹೋದಾಗ ಆ ವಸ್ತುವಿಗೆ ಬೇಡಿಕೆ ಹೆಚ್ಚಾಗ್ತಾ ಹೋಗ್ತದೆ. ಸೊ ಈ ತರದ ಒಂದು ಅಂಶಗಳು ಬೇಡಿಕೆಯನ್ನ ನಿರ್ಧರಿಸುವ ಅಂಶ ಆಗಿದೆ. ಮತ್ತು ಭವಿಷ್ಯದಲ್ಲಿನ ಬೆಲೆಯ ಪ್ರಮಾಣ, ದ ಫ್ಯೂಚರ್ ಪ್ರೈಸ್ ಆಫ್ ದ ಕಾಮೋಡಿಟೀಸ್, ಮುಂದೆ ಆ ವಸ್ತುವಿನ ಬೆಲೆ ಏನಾಗ್ಬೋದು ಅನ್ನುವಂಥ ಊಹೆಯನ್ನು ಆಧರಿಸಿ ಆ ಬೇಡಿಕೆಯನ್ನು ನಿರ್ಧಾರ ಮಾಡ್ತದೆ. ಅಂಡ್ ದೆನ್ ಅಡ್ವರ್ಟೈಸ್ಮೆಂಟ್, ಜಾಹೀರಾತು, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್, ಇಸ್ ಅ ಡಿಟರ್ಮಿನೆಂಟ್ ಆಫ್ ದ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಟುಡೇ. ಒಂದು ಬೇಡಿಕೆಯನ್ನು ನಿರ್ಧರಿಸುವಂತದರಲ್ಲಿ ಜಾಹೀರಾತು ಪ್ರಮುಖವಾದ ಅಂಶ ಆಗಿದೆ. ಜಾಹೀರಾತು ಇವತ್ತು ಪ್ರತಿ ವಸ್ತುವಿನ ಬೇಡಿಕೆಯನ್ನ ಹೆಚ್ಚು ಮಾಡುವುದರಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಈಗ ನಾವೆಲ್ಲ ವೀಕ್ಷಣೆ ಮಾಡ್ತೀವಲ್ಲ, ಟಿವಿ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ, ಮ್ಯಾಗಜಿನ್ಗಳಲ್ಲಿ, ಪ್ರತಿ ಒಂದರಲ್ಲಿ ಕೂಡ ವಸ್ತುವಿನ ಬಗ್ಗೆ ಸಾಕಷ್ಟು ಜಾಹೀರಾತುಗಳನ್ನು ಕೊಟ್ಟಿರ್ತಾರೆ. ದ ಅಡ್ವರ್ಟೈಸ್ಮೆಂಟ್ ಈಸ್ ಅಟ್ರಾಕ್ಟಿವ್ ಆಫ್ ದ ಕನ್ಸ್ಯೂಮರ್ಸ್. ಅಂದ್ರೆ ಜಾಹೀರಾತು ಅನುಭೋಗಿಗಳನ್ನು ಆಕರ್ಷಣೆ ಮಾಡ್ತವೆ, ತನ್ನ ವಸ್ತುವಿನ ಬಗ್ಗೆ ಜನರಿಗೆ ಅದರ ಗುಣಲಕ್ಷಣಗಳನ್ನು ಹೇಳಿಕೊಡುವಂತೆ ಕೆಲಸ ಮಾಡ್ತದೆ. ಆ ಕಾರಣಕ್ಕೆ ಇವತ್ತು ಜಾಹೀರಾತು ವಸ್ತುವಿನ ಮಾರಾಟದ ಸಂದರ್ಭದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. ಪ್ರತಿ ಒಂದು ವಸ್ತು ಮಾರುಕಟ್ಟೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾರಾಟವಾಗಲಿಕ್ಕೆ ಜಾಹೀರಾತೇ ಕಾರಣ. ಓ, ಇವೆಲ್ಲವೂ ಅಂಶಗಳು ಬೇಡಿಕೆ ಪ್ರಮಾಣವನ್ನು
ನಿರ್ಧಾರ ಮಾಡ್ತವೆ. ಹಾಗಾದ್ರೆ ಬೇಡಿಕೆ ನಿಯಮ ಅಂದ್ರೆ ಏನು? ವಾಟ್ ಇಸ್ ಲಾ ಆಫ್ ಡಿಮ್ಯಾಂಡ್? ಐ ಥಿಂಕ್ ಯು ನೋ ದಟ್ ಆಲ್ರೆಡಿ. ಲಾ ಆಫ್ ಡಿಮ್ಯಾಂಡ್, ಇತರೆ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಬೆಲೆಯ ಇಳಿಕೆಯೊಂದಿಗೆ ಬೇಡಿಕೆ ಹೆಚ್ಚಾಗುವುದು, ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುವುದನ್ನ ಬೇಡಿಕೆ ನಿಯಮ ಅಂತ ಕರಿತೀವಿ. ಲಾ ಆಫ್ ಡಿಮ್ಯಾಂಡ್ ಇಸ್ ರೆಫರ್ಸ್ ಟು ದ ಇಫ್ ಅದರ್ ಫ್ಯಾಕ್ಟರ್ಸ್ ರಿಮೈನ್ ಕಾನ್ಸ್ಟಂಟ್ ದ ಪ್ರೈಸ್ ಫಾಲ್ಸ್ ದ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಇಸ್ ಇನ್ಕ್ರೀಸಸ್. ಇಫ್ ಪ್ರೈಸ್ ಇನ್ಕ್ರೀಸಸ್ ದ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಇಸ್ ಡಿಕ್ರೀಸಸ್. ದಸ್ ದಟ್ ಇಸ್ ಲಾ ಆಫ್ ಡಿಮ್ಯಾಂಡ್. ದ ಇನ್ವರ್ಸ್ ರಿಲೇಷನ್ಸ್ ಬಿಟ್ವೀನ್ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಅಂಡ್ ಪ್ರೈಸ್ ಆಫ್ ದ ಕಾಮೋಡಿಟಿ. ಸೊ ವಾಟ್ ಆರ್ ದ ಅದರ್ ಫ್ಯಾಕ್ಟರ್ಸ್? ಇತರೆ ಅಂಶಗಳು ಸ್ಥಿರವಾಗಿರಬೇಕು ಅಂತ ಹೇಳ್ತಾರಲ್ಲ, ಹಾಗಾದ್ರೆ ಇತರೆ ಅಂಶಗಳು ಯಾವುವು, ಯಾವ ಸ್ಥಿರವಾಗಿರಬೇಕು? ಉದಾಹರಣೆಗೆ ಸರಕಿನ ಬೆಲೆ, ಅನುಭೋಗ್ಯ ಆದಾಯ, ಅನುಭೋಗ್ಯ ಒಲವು, ಇತರೆ ಸರಕಿನ ಬೆಲೆ, ಇದೆಲ್ಲ ಇತರೆ ಅಂಶಗಳು. ದ ಪ್ರೈಸ್ ಆಫ್ ದ ಕಾಮೋಡಿಟೀಸ್ ಅಂಡ್ ಪ್ರೈಸ್ ಆಫ್ ದ ರಿಲೇಟೆಡ್ ಕಾಮೋಡಿಟೀಸ್, ದ ಕನ್ಸ್ಯೂಮರ್ ಇನ್ಕಮ್ ಅಂಡ್ ಕನ್ಸ್ಯೂಮರ್ ಪ್ರಿಫರೆನ್ಸಸ್, ಆಲ್ ದೋಸ್ ಫ್ಯಾಕ್ಟರ್ಸ್ ರಿಮೈನ್ ಕಾನ್ಸ್ಟಂಟ್. ಇಫ್ ಎನಿ ಚೇಂಜ್ ಇನ್ ಪ್ರೈಸ್ ದ ಚೇಂಜ್ ಇನ್ ದ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್. ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸವಾದಾಗ ಬೇಡಿಕೆಯಲ್ಲಿ ಕೂಡ ವ್ಯತ್ಯಾಸ ಆಗ್ತದೆ, ಇದನ್ನ ನಾವು ಬೇಡಿಕೆ ನಿಯಮ ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪುಸ್ತಕ ಇದೆ. ಆ ಪುಸ್ತಕ ಏನಂದ್ರೆ ಎಕ್ಸ್ ವಸ್ತುವಿನ ಬೆಲೆ ಮತ್ತು ಎಕ್ಸ್ ವಸ್ತುವಿನ ಬೇಡಿಕೆ ಪ್ರಮಾಣ ಅಂತ ಇದೆ. ಬೇಕಾದ್ರೆ ಇದನ್ನ ಒಂದ್ಸಾರಿ ನಿಮ್ಗೆ ಬೋರ್ಡ್ ಮೇಲೆ ಬರ್ತೀನಿ. ಸೊ ಲಿಸನ್ ಹಿಯರ್. ಬೇಡಿಕೆಯ ನಿಯಮ ಎಕ್ಸ್ ವಸ್ತುವಿನ ಬೆಲೆ ಎಕ್ಸ್ ವಸ್ತುವಿನ ಬೇಡಿಕೆ ವಸ್ತುವಿನ ಬೆಲೆ 10 ಇದ್ದಾಗ, 20 ಇದ್ದಾಗ, 30 ಇದ್ದಾಗ, 40 ಇದ್ದಾಗ ಮತ್ತು 50 ಇದ್ದಾಗ ಅದರ ಬೇಡಿಕೆಯಲ್ಲಿ ಯಾವ್ಯಾವ ವ್ಯತ್ಯಾಸಗಳಾಗ್ತದೆ? ದ ಪ್ರೈಸ್ ಆಫ್ ಎಕ್ಸ್ ಕಾಮೋಡಿಟೀಸ್ ಇಸ್ 10, 20, 30, 40 ಅಂಡ್ 50. ದ ಕ್ವಾಂಟಿಟಿ ಆಫ್ ದ ಡಿಮ್ಯಾಂಡ್ ಇಸ್ ಎಕ್ಸ್ ಕಾಮೋಡಿಟೀಸ್ ಲೈಕ್ 55. Price of 10 rupees, the quantity of demand is X commodities is 55. It increasing the price of the X commodities 10 to 20 rupees, the immediately the decrease goes up demand for the X commodities like 30. ಯಾವಾಗ ಒಬ್ಬ ಅನುಭೋಗಿಯು ಆ ವಸ್ತುವಿನ ಮೇಲೆ 10 ರಿಂದ 20ಕ್ಕೆ ಹೆಚ್ಚಾಯಿತೋ ಆವಾಗ ಆ ವಸ್ತುವನ್ನು ಕೊಂಡುಕೊಳ್ಳುವ ಪ್ರಮಾಣ 55ರಿಂದ 30ಕ್ಕೆ ಇಳಿಯುತ್ತದೆ. And again, it increasing price of the X commodities 20 to 30. The immediately decreasing was on quantity of demand of X commodities. And then 30 to 15. And then, ಯಾವಾಗ ಬೆಲೆ 20ರಿಂದ 30ಕ್ಕೆ ಹೆಚ್ಚಾಯಿತು ಆವಾಗ ವಸ್ತುವಿನ ಬೇಡಿಕೆ ಪ್ರಮಾಣ 30ರಿಂದ 15ಕ್ಕೆ ಇಳಿದಿರುತ್ತದೆ. Again, the price of the X commodities increasing 40 rupees from 30. 30ರಿಂದ 40ಕ್ಕೆ ಯಾವಾಗ ಹೆಚ್ಚಾಯಿತು ಅವಾಗ ವಸ್ತುವಿನ ಬೇಡಿಕೆ ಪ್ರಮಾಣ ಏನಾಗ್ತದೆ ಅಂತಂದ್ರೆ ಸಾಮಾನ್ಯವಾಗಿ 5ಕ್ಕೆ ಇಳಿತದೆ. ಅಂದ್ರೆ ಇಲ್ಲಿ ನೋಡಿ, ವಸ್ತುವಿನ ಬೆಲೆ ಹೆಚ್ಚಾದಾಗೆಲ್ಲ ಬೇಡಿಕೆ ಕಡಿಮೆ ಆಗಿದೆ. ನಾವು ಈ ಕಡೆಯಿಂದ ನೋಡಿದ್ರೆ ವಸ್ತುವಿನ ಬೆಲೆ ಕಡಿಮೆ ಆದಾಗೆಲ್ಲ ಬೇಡಿಕೆ ಹೆಚ್ಚಾಗ್ತಾ ಹೋಗಿದೆ. ಸೊ ಇದು ಇನ್ವರ್ಸ್ ರಿಲೇಷನ್ಸ್ ಬಿಟ್ವೀನ್ ಪ್ರೈಸ್ ಆಫ್ ದ ಕಾಮೋಡಿಟೀಸ್ ಅಂಡ್ ಕ್ವಾಂಟಿಟಿ ಆಫ್ ದ ಡಿಮ್ಯಾಂಡ್. ಸೊ ಲೈಕ್ ದಿಸ್, ದ ಇನ್ಕ್ರೀಸಿಂಗ್ price of the commodities, decreasing quantity of the demand. In case of the decreasing price of the commodities, the increasing quantity of the demand. So this is the inverse relationship between price of the commodities and quantity of the demand. So like the demand curve, ಬೇಡಿಕೆ ರೇಖೆ ಅಂತ ಹೇಳಿದ್ರೆ, what is the demand curve? ಬೇಡಿಕೆ ರೇಖೆ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಆದಾಯದ ಬೇರೆ ಬೇರೆ ಬೆಲೆಯಲ್ಲಿ ಅನುಭೋಗಿಯು ಕೊಂಡುಕೊಳ್ಳಲು ಬಯಸುವ ವಿವಿಧ ಪ್ರಮಾಣದ ಸರಕುಗಳನ್ನು
ರೇಖಾತ್ಮಕವಾಗಿ ತೋರಿಸುವುದನ್ನ ಬೇಡಿಕೆ ರೇಖೆ ಅಂತ ಕರೀತೀವಿ. ನೋಡಿ, ಒಂದು ನಿರ್ದಿಷ್ಟ ಆದಾಯದಲ್ಲಿ ಬೇರೆ ಬೇರೆ ಬೆಲೆಯಲ್ಲಿ ಅನುಭೋಗಿ ಕೊಂಡುಕೊಳ್ಳಲು ಬಯಸುವ ವಿವಿಧ ಸರಕುಗಳ ಪ್ರಮಾಣವನ್ನು ತೋರಿಸುವ ರೇಖೆಯನ್ನ ಬೇಡಿಕೆ ರೇಖೆ ಅಂತ ಕರೀತೀವಿ. ಅನುಭೋಗಿಯಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ಆದಾಯ ಇತ್ತು, ಅವನು ಒಂದು ನಿರ್ದಿಷ್ಟವಾದ ಬೆಲೆಯಲ್ಲಿ ಸರಕಿನ ವಿವಿಧ ಪ್ರಮಾಣವನ್ನು ನೋಡಿ, ಒಂದು ನಿರ್ದಿಷ್ಟವಾದ ಬೆಲೆ ಆಗ್ತಿದೆ, ಅವನು ಕೊಂಡುಕೊಳ್ಳುವ ಪ್ರಮಾಣ 55, ಬೆಲೆ ಹೆಚ್ಚಾಯಿತು, ಕೊಂಡುಕೊಳ್ಳುವ ಪ್ರಮಾಣ ಬೇರೆ ಆಯಿತು, ಇನ್ನೂ ಬೆಲೆ ಹೆಚ್ಚಾಯಿತು, ಪ್ರಮಾಣ ಕಡಿಮೆ ಆಯಿತು, ಇನ್ನೂ ಬೆಲೆ ಹೆಚ್ಚಾಯಿತು ಮತ್ತು ಪ್ರಮಾಣ ಕಡಿಮೆ ಆಯಿತು. ಬೇರೆ ಬೇರೆ ಬೆಲೆಯಲ್ಲಿ ಕೊಂಡುಕೊಳ್ಳುವ ಸರಕಿನ ಬೇರೆ ಬೇರೆ ಪ್ರಮಾಣವನ್ನ ತೋರಿಸುವ ರೇಖಾಚಿತ್ರವನ್ನ ಬೇಡಿಕೆ ರೇಖೆ ಅಂತ ಕರಿತೀವಿ. ಹಾಗಾದ್ರೆ ಇದನ್ನು ನಾವು ರೇಖಾಚಿತ್ರದಲ್ಲಿ ಕೂಡ ಹಾಕಬಹುದು. So this is x OX axis, OY axis, the quantity of the demand QD, this is the price delay 10, 20, 30, 40 and then 50, then 60. So again 10 price, 20, 30, 40, 40. So listen here, the price of the commodities is 10, the quantity of demand is 55. So this is price 10, the quantity of demand is 55. And then price of the X commodities is 10 to 20 rupees, 20 rupees, 20. And the quantity of demand is 30, like this, 30, and 30 rupees, quantity of demand is 15, and then 40 rupees, the quantity of demand is 5. Okay, so like this. So this is demand curve. The demand curve slope downwards left to right. ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಜಾರಾಗಿದೆ. ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಜಾರಾಗಲಿಕ್ಕೆ ಕಾರಣ, ವಾಟ್ ಇಸ್ ದ ರೀಸನ್ಸ್ ದ ಸ್ಲೋಪ್ ಆಫ್ ಡಿಮ್ಯಾಂಡ್ ಕರ್ವ್ ಲೆಫ್ಟ್ ಟು ರೈಟ್ ಎಡದಿಂದ ಬಲಕ್ಕೆ ಇಳಿಜಾರಕ್ಕೆ ಕಾರಣ ಏನಂತಂದ್ರೆ ಇಳಿಜಿನ ಸೀಮಂತ ದೃಷ್ಟಿಕೋನದ ನಿಯಮದ ಕಾರ್ಯಾಚರಣೆಯಿಂದ. ದ ಫಂಕ್ಷನ್ ಆಫ್ ಲಾ ಆಫ್ ಡಿಮ್ಯಾಂಡಿಂಗ್ ಮಾರ್ಜಿನಲ್ ಯುಟಿಲಿಟಿ. ಸೊ ಬಿಕಾಸ್ ದ ಡಿಮ್ಯಾಂಡ್ ಕರ್ವ್ ಸ್ಲೋಪ್ ಡೌನ್ವರ್ಡ್ಸ್ ಲೆಫ್ಟ್ ಟು ರೈಟ್ ಎಡದಿಂದ ಬಲಕ್ಕೆ ಇಳಿಜಾರಾಗಿದೆ, ಕಾರಣ ಇಷ್ಟೇ. ಬೆಲೆ ಹೆಚ್ಚಾದಾಗ ಸಾಮಾನ್ಯವಾಗಿ ಬೇಡಿಕೆ ಕಡಿಮೆ ಆಗ್ತದೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗ್ತದೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ಇಷ್ಟು ಸಾಕು. ಬೇಡಿಕೆ, ಬೇಡಿಕೆ ನಿಯಮ, ಬೇಡಿಕೆ ರೇಖಾಚಿತ್ರ, ಬೇಡಿಕೆ ಅರ್ಥ ತಿಳ್ಕೊಂಡ್ರಿ, ಬೇಡಿಕೆ ನಿಯಮ ತಿಳ್ಕೊಂಡ್ರಿ, ಬೇಡಿಕೆ ರೇಖೆ ಅಂತ ಗೊತ್ತಾಯ್ತು. ಸೊ ಮುಂದುವರೆದು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಸ್ಥಾನದರ್ಶಕ ದೃಷ್ಟಿಕೋನದ ವಿಶ್ಲೇಷಣೆಯನ್ನು ಹೇಳ್ತೀನಿ. ಥ್ಯಾಂಕ್ ಯು. ಮನೆಯಣ್ಣ.